ಮಹಾವಂಚಕ ಸುಕೇಶ್ ಚಂದ್ರಶೇಖರ್ ತನ್ನ ಹಾಗೂ ಬಾಲಿವುಡ್ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ನಡುವಿನ ಸಂಬಂಧದ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಜೈಲಿನಲ್ಲಿ ಇದ್ಕೊಂಡೇ 100 ಕೋಟಿ ರೂಪಾಯಿ ಹಣವನ್ನ ಸುಲಿಗೆ ಮಾಡಿದ, ವಂಚನೆ ಮಾಡಿದ ಆರೋಪವನ್ನ ಸುಕೇಶ್ ಚಂದ್ರಶೇಖರ್ ಎದುರಿಸ್ತಾ ಇದ್ದು, ಪ್ರಕರಣದ ತನಿಖೆ ನಡೆಸಿದಾಗ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಹಾಗೂ ಸುಕೇಶ್ ಬಹಳ ಆಪ್ತವಾಗಿದ್ರು ಎಂಬ ವಿಷಯ ಬೆಳಕಿಗೆ ಬಂದಿತ್ತು. ಜಾಕ್ವೆಲಿನ್ ಸುಕೇಶ್ಗೆ ಮುತ್ತು ಕೊಡ್ತಾ ಇರುವ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದೀಗ ಸುಕೇಶ್ ತನ್ನ ವಕೀಲರಿಗೆ ಪತ್ರವನ್ನ ಬರೆದಿದ್ದು, ಪತ್ರದಲ್ಲಿ ಜಾಕ್ವೆಲಿನ್ ಫರ್ನಾಂಡಿಸ್ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. ನನ್ನ ಹಾಗೂ ಜಾಕ್ವೆಲಿನ್ ನಡುವೆ ಪ್ರೀತಿ ಸಂಬಂಧವಿತ್ತು, ಹಾಗಾಗಿಯೇ ನಾನು ಆಕೆಗೆ ಕೋಟ್ಯಾಂತರ ಮೌಲ್ಯದ ಉಡುಗೊರೆಗಳನ್ನ ನೀಡ್ತಾ ಇದ್ದೆ ಅಂತ ತಿಳಿಸಿದ್ದಾನೆ. ನನ್ನ ಹಾಗೂ ಆಕೆಯ ನಡುವೆ ಯಾವುದೇ ಹಣಕಾಸು ವ್ಯವಹಾರ, ಉಡುಗೊರೆ ವಿನಿಮಯ ಆಗಿದ್ದರೂ ಅದು ನಮ್ಮ ಖಾಸಗಿ ವಿಷಯ. ಆಕೆಗೆ ಉಡುಗೊರೆ ಕೊಡಲು ಇತರರ ಹಣವನ್ನ ಬಳಕೆ ಮಾಡಿಲ್ಲ ಅಥವಾ ಅಕ್ರಮದ ಹಣ ಬಳಕೆ ಮಾಡಿಲ್ಲ. ಹಾಗೊಂದು ವೇಳೆ ಮಾಡಿದ್ರೆ ಅದನ್ನ ನ್ಯಾಯಾಲಯವೇ ನಿರ್ಧರಿಸುತ್ತೆ. ಉಳಿದಂತೆ ಆಕೆಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಸುಕೇಶ್ ಚಂದ್ರಶೇಖರ್ ಪತ್ರದಲ್ಲಿ ತಿಳಿಸಿದ್ದಾನೆ. ಮುಂದುವರೆದು, ನನ್ನ ಎಲ್ಲಾ ಬಾಲಿವುಡ್ ಗೆಳೆಯರನ್ನ ಈ ಪ್ರಕರಣದಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನನ್ನನ್ನು ಕೆಟ್ಟವನು ಎಂದು ತೋರಿಸಲು ಅವರನ್ನೆಲ್ಲ ಬಳಸಿಕೊಳ್ಳಲಾಗ್ತಾ ಇದೆ. ನಾನು ಇನ್ನು ಮುಂದೆ ಸಿನಿಮಾ ಸಂಬಂಧಿ ವ್ಯವಹಾರ ಮಾಡದಂತೆ ಮಾಡಲಾಗ್ತಾ ಇದೆ ಅಂತ ಸುಕೇಶ್ ಪತ್ರದಲ್ಲಿ ತಿಳಿಸಿದ್ದಾನೆ. ಅಷ್ಟೇ ಅಲ್ಲದೆ ತನಿಖಾ ಸಂಸ್ಥೆಗಳು, ಮಾಧ್ಯಮಗಳು ಹೇಳ್ತಾ ಇರುವಂತೆ ನಾನು ವಂಚಕ ಅಥವಾ ಸುಲಿಗೆಕೋರ ಅಲ್ಲ, ಬದಲಿಗೆ ಕಾರ್ಪೊರೇಟ್ ಮಧ್ಯಸ್ಥಿಕೆದಾರ. ಕಾರ್ಪೊರೇಟ್ ಸಂಸ್ಥೆಗಳು ಹಾಗೂ ಸರ್ಕಾರಗಳ ನಡುವೆ ನಾನು ಸೇತುವೆಯಂತೆ ಕೆಲಸ ಮಾಡ್ತೇನೆ. ಕಳೆದ 20 ವರ್ಷಗಳಿಂದಲೂ ನಾನು ಈ ಕೆಲಸದಲ್ಲಿ ನಿರತನಾಗಿದ್ದೇನೆ. ನನ್ನ ಕೆಲಸಕ್ಕಾಗಿ ನಾನು ಫೀಸ್ ಪಡೆದಿದ್ದೇನೆ ಅಂತ ಸುಕೇಶ್ ಚಂದ್ರಶೇಖರ್ ತಿಳಿಸಿದ್ದಾನೆ. ತಿಹಾರ್ ಜೈಲಿನಲ್ಲಿ ಪೊಲೀಸರ ಮೇಲೂ ಆರೋಪವನ್ನ ಮಾಡಿರುವ ಸುಕೇಶ್ ಚಂದ್ರಶೇಖರ್, ಸುಳ್ಳು ಪ್ರಕರಣಗಳನ್ನ ನನ್ನ ಮೇಲೆ ಹೇರಲಾಗಿದೆ, ನಾನು ಈ ಪ್ರಕರಣದಲ್ಲಿ ಸಂತ್ರಸ್ತ. ಜೈಲು ಪೊಲೀಸರಿಗೆ, ಅಧಿಕಾರಿಗಳಿಗೆ 12.50 ಕೋಟಿ ಹಣವನ್ನ ನಾನು ನೀಡಿದ್ದೇನೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾನೆ ಸುಕೇಶ್ ಚಂದ್ರಶೇಖರ್.